everyone follow harshikvlogs. Hey. ತುಂಬ ಕಪ್ಪಾಗ್ಬಿಡ್ತಾ ಇದ್ದೀನಿ ಈ ಬಿಸಿಲಲ್ಲಿ. ಈಗ ಸಾಸಿವೆ ಕಾಳು ಮತ್ತು ಕಡಲೆಕಾಳು ಗಣಪತಿ ನೋಡೋ ಟೈಮ್. ಸೊ ಒಂದು ಸರ್ಪ್ರೈಸಿಂಗ್ ಇವೆಂಟು, ನಮ್ಮ ಫ್ರೆಂಡ್ಸ್ ಮತ್ತೆ ಸಿಕ್ಕಿದ್ದಾರೆ. ಆ ಪ್ಲೇಸ್ ಯಾವುದು? ಸನಾಪುರ ಅಲ್ಲ, ಸನಾಪುರ ಬನ್ನಿ. ಸೊ ಸನಾಪುರದಿಂದ ಅಲ್ಲಿ ನಾವು ಸಿಕ್ಕಿದ್ವಿ, ಮತ್ತು ಈಗ ಸಾಸಿವೆ ಕಾಳು ಗಣಪತಿಯಲ್ಲಿ ಸಿಗೋ ಅವಕಾಶ ಸಿಕ್ಕಿದೆ. ಬನ್ನಿ ಎಲ್ಲ ಒಟ್ಟಿಗೆ ಸೇರಿ ಸಾಸಿವೆ ಕಾಳು ಗಣಪತಿ ನೋಡ್ಕೊಂಬರೋಣ. ರೈಟ್. ಸೊ ಇದು ಸಾಸಿವೆ ಕಾಳು ಗಣಪತಿ. ಮೋನೋಲಿಥಿಕ್ ಸ್ಟ್ರಕ್ಚರ್, 2.5 meter ಇದೆ. ಇನ್ನು ಚಂದ್ರಗಿರಿ ಅಂದರೆ ಆಂಧ್ರ ಪ್ರದೇಶ ತಿರುಪತಿಯಲ್ಲಿ ಇರುವಂಥ ಒಬ್ಬ ಮರ್ಚೆಂಟ್ ರಾಜರ ನೆನಪಿಗಾಗಿ ಕಟ್ಸಿರೋದಂತೆ ಈ ಗಣಪತಿನ. ಬಟ್ ಏನು ಕಾಣಿಸ್ತಾ ಇಲ್ಲ, ಲೈಟ್ ಆಪೋಸಿಟ್ ನಾವು ನಿಂತಿರೋದಕ್ಕೆ. ಬಟ್ ಇಲ್ಲಿ ಇನ್ನೊಂದು ವಿಶೇಷ ಕೂಡ ಇದೆ, ಬ್ಯಾಕ್ ಸೈಡು ಒಂದು ವಿಶೇಷ ಇದೆ. ಹಾಂ, ಇದು ನೀವು ನೋಡಿದ್ರೆ, ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಿಮಗೆ ಹಿಂದೆ ಯಾರೋ ಕೂತಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇರ್ಬೋದು. ಇಲ್ಲಿ ಇಲ್ಲಿ ನೋಡಿ, ಇಲ್ಲೇ ಒಂದು ಕರ್ವ್ ಇದೆ, ಗಣೇಶ ಇಲ್ಲಿದೆ, ಇಲ್ಲಿ ಒಬ್ಬರು ಪರ್ಸನ್ ಇದ್ದಾರೆ, ಅದು ಗಣೇಶನ ತಾಯಿ ಪಾರ್ವತಿ. ಇಲ್ಲಿ ಸ್ಕಲ್ಪ್ಟರ್ ಯಾವ ಥರ ಡಿಪಿಕ್ಟ್ ಮಾಡಿದ್ದಾನೆ ಅಂದರೆ, ಪಾರ್ವತಿಯ ತೊಡೆ ಮೇಲೆ ಗಣೇಶ ಕೂತ್ಕೊಂಡಿರೋದು ಇಲ್ಲಿ. ಸೊ ಬಿಕಾಸ್ ಗಣೇಶ ಸ್ವಲ್ಪ ದಪ್ಪ ಇರೋದ್ರಿಂದ ಪಾರ್ವತಿ ಮುಂದೆ ಕಾಣಿಸ್ತಾ ಇಲ್ಲ, ಬರೀ ಹಿಂದ್ಗಡೆ ಮಾತ್ರ ಡಿಪಿಕ್ಟ್ ಮಾಡಿದ್ದಾರೆ. ಸೊ ಅದು ಈ ಸಾಸಿವೆ ಕಾಳು ಗಣಪತಿದು ಸ್ಪೆಷಾಲಿಟಿ. ಹಂಪಿ ಬರೀ ಹಿಂದೂ ದೇವಾಲಯಗಳಿಗೆ ಅಷ್ಟೇ ಸ್ಪೆಷಲ್ ಅಲ್ಲ, ಇಲ್ಲಿ ಜೈನ್ ಟೆಂಪಲ್ಸ್ ಕೂಡ ತುಂಬ ಇದೆ. ಸೊ ಇಲ್ಲಿ ಜೈನರು ಬುದ್ಧಿಸ್ಟ್ರು ಕೂಡ ತುಂಬ ಜನ ಇದ್ದರು ಅಂತ ಇನ್ಸ್ಕ್ರಿಪ್ಷನ್ಸಲ್ಲಿ ಕೂಡ ಇದೆ. ಮತ್ತು ಇಲ್ಲಿ ಇರುವಂಥ ದೇವಸ್ಥಾನಗಳು ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಆ್ಯಂಡ್ ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ. ಸಾಸಿವೆ ಕಾಳು ಗಣಪತಿ, ಕೃಷ್ಣ ದೇವಾಲಯ, ಮತ್ತು ಅಲ್ಲಿ ಉಗ್ರ ನರಸಿಂಹ ಕಾಣಿಸ್ತಿದೆ. ಈಗ ನಾವು ಇನ್ನೊಂದು ಜೈನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ಇವ್ರ ಮುಖಗಳನ್ನ ನೋಡಿ, ಇವರು ಚೈನೀಸ್ ಥರ ಇದ್ದಾರೆ, ಅರಬ್ ಥರ ಇದ್ದಾರೆ, ಹೊರಗಡೆ ದೇಶದವ್ರ ಥರ ಅಂತೂ ಡೆಫಿನೆಟ್ಲಿ ಇದ್ದಾರೆ. ಸೊ ಇದು ಒಂದು ಕುರುಹು, ಅವತ್ತಿನ ಫಾರಿನ್ ರಿಲೇಷನ್ಸ್ ಹೆಂಗಿತ್ತು, ಹಂಪಿ ಅಂದರೆ ವಿಜಯನಗರ ಕಿಂಗ್ಡಮ್ಗೆ ಫಾರಿನ್ ರಿಲೇಷನ್ಶಿಪ್ಸ್ ಯಾವ ಥರ ಇತ್ತು, ಯಾರ್ಯಾರು ಬರ್ತಾ ಇದ್ರು ಅನ್ನೋದಕ್ಕೆ ಇದು ಒಂದು ಕುರುಹು. ಇವತ್ತಿನ ಕಾಲಕ್ಕೆ ಸೆಕೆಂಡ್ ಫ್ಲೋರ್ ಕಟ್ಸೋದು ಎಷ್ಟು ಕಷ್ಟ ಇದೆ, 2 floors ಕಟ್ಸೋದು ಎಷ್ಟು ಕಷ್ಟ ಇದೆ. ಆಗಿನ ಕಾಲದಲ್ಲಿ ಬರೀ ಕಲ್ಲಲ್ಲೇ 2 floors ಕಟ್ಬಿಟ್ಟಿದ್ದಾರೆ. ಏನು ಇಂಜಿನಿಯರಿಂಗ್ ಮಾರ್ವೆಲ್ ಅನ್ನಬೇಕು, ಇದು ನೀವೇ ಹೇಳಿ. ಮತ್ತು ಇದು ಸನ್ಸೆಟ್ ಪಾಯಿಂಟು, ಹೇಮಕೂಟ ಪರ್ವತ ಇದು. ಹೇಮಕೂಟ ಪರ್ವತ, ಹೇಮಕೂಟ ಪರ್ವತದ ಕಲ್ಲುಗಳು. ಸೊ ನೀವಿಲ್ಲಿ ನೋಟಿಸ್ ಮಾಡ್ತಾ ಇರ್ಬೋದು, ಎಲ್ಲ ಕಡೆ ಹೋಲ್ಸ್ ಮಾಡಿದ್ದಾರೆ. ಈ ಹೋಲ್ಸ್ ಯಾಕೆ ಮಾಡಿದ್ದಾರೆ ಅಂದರೆ, ಈ ಬಂಡೆನ ನ್ಯಾಚುರಲ್ ಆಗಿ ಬ್ರೇಕ್ ಮಾಡಬೇಕು ಅಂದಾಗ ಈ ಪದ್ಧತಿ ಯೂಸ್ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಅಂದರೆ, ಫಸ್ಟು ಹೋಲ್ಸ್ ಮಾಡ್ತಾಯಿದ್ರು, ಹೋಲ್ಸ್ ಮಾಡಾದಮೇಲೆ ಅದರೊಳಗಡೆ ವುಡ್ ಆಗ್ತಾ ಮರ ಹಾಕ್ತಾಯಿದ್ರು, ಅಷ್ಟು ಚಿಕ್ಕ ಚಿಕ್ಕ ಮರಗಳನ್ನ ಹಾಕ್ತಾಯಿದ್ರು. ಹಾಕಾದ್ಮೇಲೆ ನೀರು ಹಾಕ್ತಾಯಿದ್ರು ಅದರೊಳಗಡೆ. ಸೊ ಮರ ಏನಾಗ್ತಾಯಿತ್ತು, ನೀರಿಗೆ ಊದ್ಕೊಳ್ತಾ ಇತ್ತು, ದಪ್ಪ ಆಗ್ತಾ ಇತ್ತು. ಆವಾಗ ಮೀನ್ ಟೈಮ್ ಅದು ಕ್ರಮೇಣವಾಗಿ ಈ ಬಂಡೆನ ಸೀಳೋಕ್ಕೆ ಹೆಲ್ಪ್ ಆಗ್ತಾಯಿತ್ತು.
ಸೊ ಆ ಥರ ರಾಕ್ ಕಟ್ಟಿಂಗ್ಸ್ನ ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಇವರು ಮಾಡ್ತಾಯಿದ್ರು. ಇಲ್ಲಿ ನೋಡಿ ವಿರೂಪಾಕ್ಷ ದೇವಸ್ಥಾನದ ಗೋಪುರ, ಜೈನ್ ಟೆಂಪಲ್ಸ್ ಕೆಲವೊಂದು ನಮ್ಮ ಹಿಂದೂ ಟೆಂಪಲ್ಸು. ಇದು ಹೇಮಕೂಟ ಬೆಟ್ಟದ ಸನ್ಸೆಟ್ ಪಾಯಿಂಟ್. ಆ ಕಡೆಗೆ ಬೇರ್ ಸ್ಯಾಂಚುರಿ, ದಾರೋಜಿ ಬೇರ್ ಸ್ಯಾಂಚುರಿ ಬರುತ್ತೆ, ಇಲ್ಲಿ ಸನ್ಸೆಟ್ ಆಗುತ್ತೆ. ಅಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆ, ಕೆಳಗಡೆ ವಿರೂಪಾಕ್ಷ ದೇವಸ್ಥಾನ ಇದೆ. ಸೊ ಇದು ಒಂದು ಬ್ಯೂಟಿಫುಲ್ ಆದಂಥ ವ್ಯೂ. ಇಲ್ಲಿಂದನೂ ವ್ಯೂ ಸಖತ್ತಾಗಿದೆ ನೋಡಿ. ಅವತ್ತಿನ ಕೋಟೆ, ಇನ್ನೊಂದು ಸ್ವಲ್ಪ ಕುರುಹುಗಳು ಇನ್ನೂ ಇದೆ. ಕೋಟೆಯ ಕಾಂಪೌಂಡು ದೊಡ್ಡದಾಗಿ ಕಾಣಿಸೋದು ಮಾತ್ರ ಕೃಷ್ಣ ದೇವಾಲಯ ಮತ್ತು ಅದರ ಎದುರುಗಡೆ ಇರೋ ಮಾರ್ಕೆಟು. ಇಲ್ಲೂ ಕೂಡ ಅಷ್ಟೇ, ಉಗ್ರನರಸಿಂಹ ಮತ್ತು ಬಡವ ಲಿಂಗ ಇವೆಲ್ಲ ಇಲ್ಲಿಂದ ಕಾಣಿಸುತ್ತೆ. ಒಳ್ಳೆ ವ್ಯೂ ಇದೆ, ಸನ್ಸೆಟ್ಗೆ ರೆಡಿ ಆಗ್ತಾ ಇದ್ದೀವಿ. ಲಿಂಗಗಳಿದೆ, ಒಟ್ಟಿಗೆ 5 3. ಸೊ ಪ್ರತಿಯೊಬ್ಬರು ಪೂಜೆ ಮಾಡೋದಕ್ಕೆ ಲಿಂಗಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ವಿರೂಪಾಕ್ಷ ದೇವಸ್ಥಾನ ಕಾಣಿಸುತ್ತೆ, ನೀಟಾಗಿ ಕಾಣುತ್ತೆ. ಸಿಕ್ಕಾಬಟ್ಟೆ ದೊಡ್ಡದಿದೆ ದೇವಸ್ಥಾನ, ಸುತ್ತಾನು ಸಣ್ಣ ಪುಟ್ಟ ದೇವಸ್ಥಾನಗಳು ಇವೆ. ಆ್ಯಂಡ್ ಇಲ್ಲಿ ಕೂಡ ಮೂಲ ವಿರೂಪಾಕ್ಷ ದೇವಸ್ಥಾನ ಇದೆ. ಸೊ ಒಳ್ಳೆ ಜಾಗ ಸನ್ಸೆಟ್ ನೋಡೋಕ್ಕೆ. ಟು ಗೆಟ್ ಮೋರ್ ಆಫ್ ಮೈ ಯೂಟ್ಯೂಬ್ ವಿಡಿಯೋಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕನ್. ಥ್ಯಾಂಕ್ ಯು.